ಕರ ಎರಡು ವಿಷಯವನ್ನು ಹೇಳ್ತೀನಿ, ಆಮೇಲೆ ಒಂದು ದಸರಾ ರಜೆ ಕರ್ನಾಟಕದಲ್ಲಿ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ 2ನೇ ತಾರೀಕಿನಿಂದ 12ರವರೆಗೆ ಅಂತ ಹೇಳಿ. ಸೊ ಇದು ಆಜ್ಞೆಯ ಉಲ್ಲಂಘನೆ, ಇಡೀ ರಾಜ್ಯಾದ್ಯಂತ ಕ್ರಿಶ್ಚಿಯನ್ ಸ್ಕೂಲ್ ನಡೆಸ್ತಾ ಇರುವಂತಹ ಶಾಲೆಗಳಲ್ಲಿ ಇವತ್ತು ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಇಡೀ ರಾಜ್ಯದಲ್ಲಿ ಎಲ್ಲ ಕ್ರಿಶ್ಚಿಯನ್ರು ನಡೆಸುವಂತ ಶಾಲೆಗಳು ನಡೀತಾ ಇದ್ದಾವೆ, ಪರೀಕ್ಷೆಗಳನ್ನ ಮಾಡಿದ್ದಾರೆ, ಟೆಸ್ಟ್ಗಳನ್ನು ನಡೆಸ್ತಾ ಇದ್ದಾರೆ. ಸೊ ಇದು ವ್ಯವಸ್ಥಿತವಾಗಿ ಒಂದು ಹಿಂದೂ ಸಂಸ್ಕೃತಿಯನ್ನ ಅಪಮಾನ, ಅವಮಾನ, ಅವಹೇಳನ ಮಾಡುವಂತ ಪ್ರಕ್ರಿಯೆ ಇದು. ಇದು ಈಗಲ್ಲ, ಈ ಕ್ರಿಶ್ಚಿಯನ್ರ ಒಂದು ರೀತಿ ಇದು. ಅವರು ಶಾಲೆಗಳು, ಆಸ್ಪತ್ರೆಗಳು, ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಇಂಥ ಸೇವಾ ಮುಖವಾಡ ಇಟ್ಟುಕೊಂಡು ಆದಂಥ ಸೆಂಟರ್ಗಳು, ಅದರಲ್ಲಿ ಏನೇನು ಯಾವುದೇ ರೀತಿಯ ಸಂಶಯ ಬೇಡ, ಮತಾಂತರದ ಸೆಂಟರ್ಗಳು, ಇದೊಂದು ಮುಖವಾಡ ಅಷ್ಟೇ ಅವರು. ಸೊ ಈ ಹಿನ್ನೆಲೆಯಲ್ಲಿ ಮೊದಲಿನಿಂದಲೂ ಕೂಡ ರಾಷ್ಟ್ರೀಯತೆ ಹಿನ್ನೆಲೆಯಲ್ಲಿರಬಹುದು, ಸಂಪ್ರದಾಯದ ಹಿನ್ನೆಲೆಯಲ್ಲಿರಬಹುದು, ಎರಡನ್ನೂ ಕಡೆಗಣಿಸ್ತಾ ಬಂದಂತ ಕ್ರಿಶ್ಚಿಯನ್ ಸ್ಕೂಲುಗಳು. ಈಗ ಉದಾಹರಣೆಗೆ ಹೇಳೋದಾದ್ರೆ, ರಾಷ್ಟ್ರೀಯತೆ ದೃಷ್ಟಿಯಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಗಾಂಧಿಯವರ ಫೋಟೋವನ್ನು ಇಡೋದಿಲ್ಲ. ರಾಷ್ಟ್ರೀಯ ಹಬ್ಬಗಳು ಇರ್ಬೋದು, ಸ್ವಾತಂತ್ರ್ಯೋತ್ಸವ ಇರ್ಬೋದು, ಅಥವಾ ಬೇರೆ ಬೇರೆ ಹಬ್ಬಗಳನ್ನು ಕೂಡ ಆಚರಣೆ ಮಾಡಲ್ಲ.